Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಲೌಕಿ ಕ ಥೇಪ್ಲ ಅಂದರೆ ಇದು ಇದಿರುತ್ತಲ್ಲ ಸೋರೆಕಾಯಿ ಅದರದ್ದು ಥೇಪ್ಲ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು ಬಾಟ್ಲ್ ಗಾರ್ಡು ಅಂದರೆ ಸೋರೆಕಾಯಿ ನೋಡಿ, ಅದು ಆರ್ಗ್ಯಾನಿಕ್ಕು, ಏನು ಫರ್ಟಿಲೈಸರ್ಸ್ ಎಲ್ಲ ಹಾಕಲಿಲ್ಲ. ಅದನ್ನು ಚೆನ್ನಾಗಿ ಪೀಲ್ ಮಾಡಿ ಇವಾಗ ನೋಡಿ ಅದು ಗ್ರೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೀಜ ಒಂದೊಂದಿದೆ, ಬಟ್ ನಾನು ಬೀಜ ಹಾಕಲಿಲ್ಲ, ಬರೀ ತಿರುಳು ಮಾತ್ರ ಹಾಕಿದ್ದೀನಿ. ನೋಡಿ ಗ್ರೇಟ್ ಮಾಡಿದ್ದೀನಿ, ನೋಡಿ ತುಂಬಾ ಚೆನ್ನಾಗಿದೆ, ಭಾಳ ಜ್ಯೂಸಿಯಾಗಿದೆ, ತುಂಬ ಜ್ಯೂಸ್ ಜಾಸ್ತಿ ಬಂದುಬಿಡ್ತು ಅದರಲ್ಲಿ. ಇವಾಗ ನಾನು ಮಾಡಬೇಕಾದ್ರೆ ನೋಡಿ ಹೆಂಗೆ ಜ್ಯೂಸಿ ಆಗಿಬಿಟ್ಟಿದೆ ನೋಡಿ. ಹೊರಗಡೆಯಿಂದ ತಂದರೆ ಇಷ್ಟು ಜ್ಯೂಸ್ ಇರೋದೇ ಇಲ್ಲ, ಇದು ಮನೇಲಿ ಗ್ರೋ ಮಾಡಿದ್ರಿಂದ ತುಂಬ ಗ್ರೋಸಿದೆ. ಅದಕ್ಕೆ 1.5 ಕಪ್ ಇದು ಗ್ರೇಟೆಡ್ ಹಾಕ್ಬಿಟ್ಟು, ಅರ್ಧ ಟೀಸ್ಪೂನು ಟರ್ಮರಿಕ್ ಪೌಡ್ರು, ಅರ್ಧ ಟೀಸ್ಪೂನ್ ಚಿಲ್ಲಿ ಪೌಡರು, ಆಮೇಲೆ 2/3 ಟೀಸ್ಪೂನು ಇದು ಜೀರಿಗೆ ಪೌಡರು, 1 ಟೀಸ್ಪೂನು ಧನಿಯಾ ಪೌಡರು, ಮತ್ತು ಅದಕ್ಕೆ ನಾನು ಇದು ಅಜ್ವೈನ್ ಅಂದರೆ ಕೆರಮ್ ಸೀಡ್ಸು ಅದು ಕ್ರಶ್ ಮಾಡಿಟ್ಟಿದ್ದೀನಿ ಅದು ಹಾಕಿ, ಮತ್ತು ಒಂದು ಗ್ರೀನ್ ಚಿಲ್ಲಿ ಚಾಪ್ ಮಾಡಿಟ್ಟಿರೋದು ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಶುಂಠಿ ಚಾಪ್ ಮಾಡಿದ್ದು ಹಾಕ್ಕೊಳ್ಳಿ, ಮತ್ತು ಕಸೂರಿ ಮೆತ್ತಿ ನಾನು ಸ್ವಲ್ಪ ವಾರ್ಮ್ ಮಾಡಿ ಪೌಡರ್ ಮಾಡಿಟ್ಟಿದ್ದೀನಿ ಅದು 1 ಟೀಸ್ಪೂನ್ ಹಾಕ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಹೆಚ್ಚು ಕಡಿಮೆ ಆಮೇಲೆ ನೋಡಿನೂ ಹಾಕ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಂಬೈನ್ ಮಾಡ್ಕೊಳ್ಳಿ ಒಂದು ಸ್ಪೂನಿಂದ. ಈಗ ಅದಕ್ಕೆ ನೋಡಿ ಗೋಧಿ ಹಿಟ್ಟು 1 ಕಪ್ ಹಾಕಿ, ಮತ್ತು ಕಡಲೆ ಹಿಟ್ಟು 1/2 ಕಪ್ ಹಾಕಿ, ಹಾಗೆ ಇದು ಮೊಸರು 1/4 ಕಪ್ ಹಾಕ್ಕೊಳ್ಳಿ, ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಖಂಡಿತ ಇನ್ನೂ ಹಿಟ್ಟು ಬೇಕಾಗುತ್ತೆ, ಯಾಕಂದರೆ ನಮ್ಮದು ಮನೆಯದಾಗಿದ್ದರಿಂದ ಜ್ಯೂಸ್ ಜಾಸ್ತಿ ಇದೆ. 1/2 ಕಪ್ ಹಾಕ್ಕೊಳ್ಳಿ ಗೋಧಿ ಹಿಟ್ಟು, ಇನ್ನೂ 1/2 ಕಪ್ ಹಾಕ್ಕೊಳ್ಳಿ. ನೋಡಿ ಇದು ಆಗುತ್ತಾ ಅಂತಂದ್ಬಿಟ್ಟು, ಇಲ್ಲದಿದ್ದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬೇಕಾಗತ್ತೆ. ನೋಡಿ ಇವಾಗ ಅದನ್ನು ಸಾಫ್ಟ್ ಡೌ ಮಾಡ್ಕೊಳ್ಳಿ. ನೋಡಿ ಆಯಿತು, ಅದರಿಂದನೇ ಅದಕ್ಕೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡಿ. ನೋಡಿ ಸಾಫ್ಟ್ ಆದರೆ ಮಾತ್ರ ನಿಮಗೆ ತೇಪ್ಲ ಚೆನ್ನಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ನೋಡಿ ನಾನು ಕೆಲವೆಲ್ಲ ಲಟ್ಸ್ಬಿಟ್ಟಿದ್ದೀನಿ, ಇವಾಗ ಸ್ವಲ್ಪ ಹಿಟ್ಟಿಟ್ಟಿದ್ದೀನಿ ಅಷ್ಟೇ. ಇವಾಗ ನೋಡಿ ಒಂದು ಚೆನ್ನಾಗಿ ಲಿಂಬೆ ಹಣ್ಣಿಗಿಂತ ಸ್ವಲ್ಪ ದೊಡ್ಡ ಸೈಜು ಗುಳಿಗೆ ಮಾಡ್ಕೊಳ್ಳಿ, ಮತ್ತು ಅದನ್ನು ಫ್ಲ್ಯಾಟ್ ಮಾಡ್ಕೊಳ್ಳಿ. ಫ್ಲ್ಯಾಟ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಇದರಲ್ಲಿ ಗೋಧಿ ಹಿಟ್ಟಲ್ಲಿ ಲಟ್ಸೋಕ್ಕೆ ಶುರು ಮಾಡಿ, ನಿಮಗೆ ಎಷ್ಟು ಸಾಧಾರಣ ಮೀಡಿಯಂ ತೆಳು ಮಾಡಿ ಎಷ್ಟು ಆಗುತ್ತೋ ಅಷ್ಟು ತೆಳು ಲಟ್ಸಿ ಅದರಲ್ಲಿ. ನೋಡಿ ಸಾಧಾರಣ 1/6 ಇಂಚ್ದು ಡಿಸ್ಕ್ ಆದರೆ ಸಾಕು, ದೊಡ್ಡ ಗುಳಿಗೆ ತೊಗೊಂಡ್ರೆ ದೊಡ್ಡದಾಗುತ್ತೆ, ಸಣ್ಣದಾದರೆ ಸಣ್ಣದಾಗುತ್ತೆ. ಇವಾಗ ರೊಟ್ಟಿನ ತಗೋದ ಮೇಲೆ ಹಾಕಿ ನೋಡಿ, ಅದು ನೋಡಿ ಬಣ್ಣ ಎಲ್ಲ ಚೇಂಜ್ ಆಯಿತು, ಬೇಸ್ ಅದು ಕುಕ್ ಆಯಿತು. ಇವಾಗ ಅದನ್ನು ಉಲ್ಟಾ ಮಾಡಿ ಫ್ಲಿಪ್ ಮಾಡಿ ಸ್ವಲ್ಪ ಎಣ್ಣೆನೋ ತುಪ್ಪನೋ ನಿಮ್ಗೇನು ಬೇಕೋ ಅದು ಸ್ವಲ್ಪ ಹಚ್ಕೊಳ್ಳಿ. ಈಗ ಆ ಸ್ಪ್ಯಾಟುಲೆಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಎಲ್ಲ ಕಡೆ ಕುಕ್ ಮಾಡಿ, ಬ್ರೌನ್ ಡಾಟ್ಸ್ ಬರೋಕ್ಕೆ ಶುರು ಆಗುತ್ತೆ ನೋಡಿ. ಈಗ ಈಗ ಪ್ರೆಸ್ಸರಿಂದ ಕುಕ್ ಪ್ರೆಸ್ ಮಾಡ್ಕೊಳ್ಳಿ, ರೋಲ್ ಮಾಡಿ ಇವಾಗ ಚೆನ್ನಾಗಿ, ಮತ್ತು ಫ್ಲಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಉಪ್ಪು, ಸ್ವಲ್ಪ ಸಣ್ಣದು ಬ್ರೌನ್ ಡಾಟ್ಸ್ ಬಂತು, ತುಂಬ ಬರಬೇಕಂತಿಲ್ಲ ಬಟ್ ಬಂದರೆ ಒಳ್ಳೆಯದು. ಇವಾಗ ನೋಡಿ ಅದನ್ನು ತುಪ್ಪ ಹಚ್ಚಿಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ಯಮ್ಮಿ ಲೌಕಿ ಥೇಪ್ಲ ರೆಡಿಯಾಗಿದೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಸಿ ಯು ಲೇಟರ್, ಬಾಯ್.